ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಒಂದು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಅದೇನಂದ್ರೆ ನೀವು ಇಷ್ಟೆಲ್ಲ ಅಪ್ಡೇಟ್ಸ್ ತರ್ತೀರಿ ಹೇಗೆ ತಿಳ್ಕೊಳ್ತೀರಿ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಎಲ್ಲಿ ತಿಳ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿರ್ತೀರ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನ್ಯೂಸ್ ಸಂಬಂಧಪಟ್ಟಂತೆ ಹಾಗೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅನ್ನ ಎಲ್ಲಿಂದ ತಿಳ್ಕೊಳ್ತೀನಿ ನೀವು ಪ್ರಯತ್ನ ಪಟ್ಟರೆ ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ನೀವು ಪ್ರತಿದಿನ ಇದಕ್ಕಾಗಿ ಜಸ್ಟ್ ಒಂದು ಗಂಟೆ ಟೈಮ್ ಕೊಟ್ಟರೆ ಸಾಕು ನೀವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ ಗಳನ್ನು ಕೂಡ ತಿಳ್ಕೊಳ್ಬೋದು ಹಾಗೆ ನಿಮಗೆ ಅಷ್ಟು ಸಮಯ ಸಿಕ್ಕಿಲ್ಲ ಅಂತಂದರೆ ಯಸ್ ಯುಜುವಲ್ ನಾನು ನನ್ನ ವಿಡಿಯೋಗಳಲ್ಲಿ ಕೆಲವೊಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ ಅದನ್ನೇ ನೋಡ್ಕೊಳ್ಬೋದು ಇಲ್ಲ ನಿಮಗೆ ಸಮಯ ಇದೆ ಅಂತಂದ್ರೆ ಇವತ್ತು ನಾನು ಹೇಳ್ಕೊಡೋ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನು ಅಥವಾ ಗಳನ್ನ ಫಾಲೋ ಮಾಡಿ ನೀವು ಸಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬಹುದು ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅಂದ್ರೆ ಅಟ್ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಅಂತ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳಕ್ಕೆ ಒಂದಿನಕ್ಕೆ ಒಂದು ಥರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಕೊಟ್ರೆ ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನೋಡೋಣ ಮೊದಲಿಗೆ ನಾನು ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಗಳನ್ನ ಎಲ್ಲಿಂದ ತಿಳ್ಕೊಳ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ನಾನು ಇಲ್ಲಿ ಹಲವಾರು ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವುದು ಏನು ಪೇಯ್ಡ್ ಪ್ರಮೋಷನ್ ಅಲ್ಲ ನಿಮ್ಮ ಗೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಟೈಮ್ಸ್ ಅನ್ನ ಫಾಲೋ ಮಾಡ್ತೀನಿ ನೀವು ಬೇಕಾದ್ರೆ ಈ ಸೈಟ್ ಅನ್ನ ಫಾಲೋ ಮಾಡಬಹುದು ಅಥವಾ ಅಪ್ಲಿಕೇಶನ್ ಕೂಡ ಇದೆ ಅದನ್ನು ಯೂಸ್ ಮಾಡಬಹುದು ಹಾಗೆ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಕೂಡ ಇದೆ ಸಬ್ಸ್ಕ್ರಿಪ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಆಸ್ ಎ ಇಂಡಿವಿಜುವಲ್ ಇನ್ವೆಸ್ಟರ್ ಜಸ್ಟ್ ಫ್ರೀ ವರ್ಷನ್ ಅನ್ನ ನೋಡ್ಕೊಂಡ್ರೆ ಸಾಕು ನಿಮಗೆ ಫ್ರೀ ಅಲ್ಲಿ ತುಂಬಾ ಮಾಹಿತಿಗಳು ಸಿಗುತ್ತೆ ಸೊ ನಾನು ಯೂಜಲಿ ಎಕನಾಮಿಕ್ ಟೈಮ್ಸ್ ಅನ್ನ ಫಾಲೋ ಮಾಡ್ತೀನಿ ಹಾಗಾಗಿನೇ ನಿಮಗೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಂತ ಅಪ್ಡೇಟ್ಸ್ ಅನ್ನೇ ವಿಡಿಯೋಗಳಲ್ಲೂ ಕೂಡ ಸಮ್ ಟೈಮ್ಸ್ ಕವರ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಬೇರೆ ಯಾವುದಾದ್ರು ವೆಬ್ಸೈಟ್ ಬೇಕಾದರೂ ಕೂಡ ಫಾಲೋ ಮಾಡ್ಬೋದು ಅವರು ಕೂಡ ಆಲ್ಮೋಸ್ಟ್ ಸೇಮ್ ನ್ಯೂಸ್ ಗಳನ್ನೇ ಕೊಡ್ತಾರೆ ಕೆಲವೊಂದು ಆರ್ಟಿಕಲ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಹಾಗೆ ನೆಕ್ಸ್ಟ್ ನಾನು ಕಂಪನಿಗಳ ಅನಾಲಿಸಿಸ್ ಮಾಡುವಾಗ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಲಿಕ್ಕೆ ಮನಿ ಕಂಟ್ರೋಲ್ ವೆಬ್ಸೈಟ್ ಅನ್ನು ಬಳಸ್ತೀನಿ ಸೊ ಯೂಶಲಿ ನಿಮ್ಗೆ ಈಗಾಗಲೇ ಗೊತ್ತು ನಾನು ಯಾವುದೇ ಸ್ಟಾಕ್ ಅನಾಲಿಸಿಸ್ ಮಾಡುವಾಗ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲೇ ನಿಮ್ಗೆ ತೋರಿಸ್ತೀನಿ ಸೊ ಯೂಜಲಿ ನಾನು ಮನಿ ಕಂಟ್ರೋಲ್ ಅನ್ನ ಬಳಸ್ತೀನಿ ಎಸ್ಪೆಷಲಿ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಲಿಕ್ಕೆ ಹಾಗೆ ಇವರು ನ್ಯೂಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಇಲ್ಲೂ ಕೂಡ ಒಳ್ಳೆ ನ್ಯೂಸ್ ಸಿಗುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋದು ಹಾಗೆ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನಾನು ಯೂಜಲಿ ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತೀನಿ ನಿಮಗೂ ಕೂಡ ಇದನ್ನೇ ತೋರಿಸ್ತೀನಿ ಹಾಗೆ ಇಲ್ಲಿ ನೀವು ಲಾಗಿನ್ ಆದ್ರೆ ಫ್ರೀ ಅಕೌಂಟ್ ಇರುತ್ತೆ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇದೆ ಫ್ರೀ ಅಕೌಂಟ್ ಅಲ್ಲಿ ನೀವು ಅಪ್ ಟು ಫಿಫ್ಟಿ ಸ್ಟಾಕ್ಸ್ ಗಳನ್ನ ವಾಚ್ ಲಿಸ್ಟ್ ಗೆ ಹಾಕೊಳ್ಬಹುದು ಸೊ ಆಸ್ ಅ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಐವತ್ತು ಸ್ಟಾಕ್ ಅಂದ್ರೆ ಬೆಸ್ಟ್ ಯಾಕಂದ್ರೆ ಆ ಸ್ಟಾಕ್ ಗಳಿಗೆ ಬಂದಂತ ಅಪ್ಡೇಟ್ಸ್ ನಿಮಗೆ ಇಲ್ಲೇ ಸಿಕ್ ಬಿಡುತ್ತೆ ನೋಡಬಹುದು ನಾನೀಗ ಲಾಗಿನ್ ಆಗಿದ್ದೀನಿ ಹಾಗಾಗಿ ಇಲ್ಲೆಲ್ಲ ಸಿಗ್ತಾ ಇದೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಯಾವತ್ತಿದೆ ಬಜಾಜ್ ಆಟೋ ರಿಸಲ್ಟ್ ಯಾವತ್ತಿದೆ ಕನ್ಸು ಟಾಟಾ ಕನ್ಸ್ಯೂಮರ್ ಯಾವತ್ತಿದೆ ಅನ್ನೋ ಅಪ್ಡೇಟ್ಸ್ ನಿಮ್ಗೆ ಓಮ್ ಪೇಜ್ ಅಲ್ಲೇ ಸಿಕ್ ಬಿಡುತ್ತೆ ಹಾಗೆ ಅವರು ಅನೌನ್ಸ್ಮೆಂಟ್ಸ್ ಕೂಡ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಇನ್ಫೋಸಿಸ್ ಅನೌನ್ಸ್ಮೆಂಟ್ ಇದೆ ಟಾಟಾ ಮೋಟರ್ಸ್ ಅನೌನ್ಸ್ಮೆಂಟ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅನೌನ್ಸ್ಮೆಂಟ್ ಇದೆ ಸೊ ಡೈರೆಕ್ಟ್ ಬಿಎಸ್ಸಿ ವೆಬ್ಸೈಟ್ ನ ಲಿಂಕ್ ಅನ್ನೇ ಇಲ್ಲಿ ಕೊಟ್ಟಿರ್ತಾರೆ ಸೊ ಈ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ನೀವು ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೊಂಡಿರುವಂತಹ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ನಿಮ್ಗೆ ಡಿಸ್ಪ್ಲೇ ಆಗ್ಬಿಡುತ್ತೆ ಸ್ಕ್ರೀನ್ ಅಲ್ಲಿ ಸೊ ಈ ರೀತಿಯ ಬೆನಿಫಿಟ್ ಅನ್ನು ಕೂಡ ತಗೊಳ್ಬಹುದು ಇದರಲ್ಲೂ ಕೂಡ ಪ್ರೋ ವರ್ಷನ್ ಇದೆ ಸೊ ನಾನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಇದರಲ್ಲಿ ಫ್ರೀ ವರ್ಷನ್ ಮಾತ್ರ ಯೂಸ್ ಮಾಡ್ತಾ ಇದೀನಿ ನೀವು ಅದನ್ನೇ ಬಳಸ್ಕೊಳ್ಬಹುದು ಸುಮಾರು ಮಾಹಿತಿ ಸಿಕ್ಬಿಡುತ್ತೆ ಫ್ರೀ ವರ್ಷನ್ ಅಲ್ಲೇ ನಮಗೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದ್ರೆ ನಾನು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆ ಕಂಪನಿಯ ಗೆ ವಿಸಿಟ್ ಮಾಡ್ತೀನಿ ಸೊ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಾವೇನೀಗ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲ ಬೇರೆ ಥರ್ಡ್ ಪಾರ್ಟಿ ವೆಬ್ಸೈಟ್ ಗಳಲ್ಲಿ ನೋಡಿದ್ವಿ ಇಲ್ಲಿ ಫಸ್ಟ್ ಪಾರ್ಟಿ ವೆಬ್ಸೈಟ್ ಅಲ್ಲೇ ಸಿಗುತ್ತೆ ಅಂದ್ರೆ ಕಂಪನಿ ತನ್ನ ವೆಬ್ಸೈಟ್ ಅಲ್ಲೇ ಅದೆಲ್ಲಾನು ಕೂಡ ಅಪ್ಲೋಡ್ ಮಾಡಿರುತ್ತೆ ಸೊ ಅಲ್ಲೇ ಸಿಕ್ಬಿಡುತ್ತೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ಸಿಗುತ್ತೆ ವೆಬ್ಸೈಟ್ ಅಲ್ಲಿ ಕಂಪನಿಯ ಪ್ರಾಡಕ್ಟ್ಸ್ ಗಳ ಬಗ್ಗೆ ಸಿಗುತ್ತೆ ಕ್ಲೈಂಟ್ಸ್ ಗಳ ಬಗ್ಗೆ ಸಿಗುತ್ತೆ ಸೊ ನೀವು ಯಾವುದೇ ಕಂಪನಿಯಲ್ಲಿ ಇವೆಸ್ಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಮುಂಚೆ ಆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಲೇಬೇಕು ಅಲ್ಲಿರುವಂತಹ ವಿಚಾರಗಳನ್ನ ತಿಳ್ಕೊಳ್ಳೇಬೇಕು ಸೊ ಇದು ಮಸ್ಟ್ ಅಂಡ್ ಶುಡ್ ಅಂತಾನೆ ಹೇಳ್ಬಹುದು ಸೊ ಯೂಜ್ವಲಿ ನಾನಂತೂ ಅದನ್ನ ಮಾಡ್ತೀನಿ ಹಲವಾರು ವಿಡಿಯೋಗಳಲ್ಲೂ ಕೂಡ ಕವರ್ ಮಾಡಿದ್ದೀನಿ ಕೂಡ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ತೋರಿಸಿದೀನಿ ಕೂಡ ನಿಮಗೆ ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ತುಂಬಾ ದಿನದಿಂದ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡ್ತಿರೋರಾದ್ರೆ ಹಾಗೆ ನಾನು ಟ್ವಿಟರ್ ಅನ್ನ ಜಾಸ್ತಿ ಬಳಸ್ತೀನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಅದರಲ್ಲಿ ಸಿ ಎನ್ ಬಿ ಸಿ ಟಿವಿ ಐಟೀನ್ ಅನ್ನ ಫಾಲೋ ಮಾಡ್ತೀನಿ ಸೊ ಇವರು ಹಲವಾರು ಅಪ್ಡೇಟ್ಸ್ ಅನ್ನ ಇಮ್ಮಿಡಿಯೇಟ್ ಅಪ್ಡೇಟ್ಸ್ ಅನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ ಟ್ವಿಟರ್ ಅಲ್ಲಿ ಸೊ ಅಲ್ಲಿ ನನಗೆ ತುಂಬಾ ಇನ್ಪುಟ್ಸ್ ಸಿಗುತ್ತೆ ಕಂಪನಿಗಳ ಬಗ್ಗೆ ಹಾಗೆ ಅಪ್ಡೇಟ್ಸ್ ಬಗ್ಗೆ ಸೊ ನೀವು ಬೇಕಾದ್ರೆ ಫಾಲೋ ಮಾಡಬಹುದು ಟ್ವಿಟರ್ ಅಲ್ಲಿ ಹಾಗೆ ನೆಕ್ಸ್ಟ್ ನನಗೆ ಸಮಯ ಸಿಕ್ಕಾಗ ಯಾವಾಗೆಲ್ಲ ಫ್ರೀ ಆಗಿರ್ತೀನೋ ಅಥವಾ ಜರ್ನಿಯಲ್ಲಿ ಇರ್ತೀನೋ ಅಂತ ಸಮಯದಲ್ಲಿ ಯೂಟ್ಯೂಬ್ ಮುಖಾಂತರ ಬಿಸ್ನೆಸ್ ಕೇ ಸ್ಟಡೀಸ್ ಅನ್ನ ನೋಡ್ತಾ ಇರ್ತೀನಿ ತುಂಬಾ ಒಳ್ಳೊಳ್ಳೆ ಚಾನೆಲ್ ಗಳಿಂದ್ನೆಸ್ ಸ್ಟಡೀಸ್ ಬಗ್ಗೆ ನಾವು ಆ ಕೇಸ್ ಸ್ಟಡೀಸ್ ಅನ್ನ ನೋಡಿದಾಗ ಅಲ್ಲೂ ಕೂಡ ಹಲವಾರು ಇನ್ಪುಟ್ ಸಿಗುತ್ತೆ ಕಂಪನಿ ಸಾರಿ ಸರ್ಕಾರ ಯಾವುದೇ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಸಿನೆಸ್ ಯಾವ ರೀತಿಯ ಬಿಸ್ನೆಸ್ ಆಗಬಹುದು ಯಾವ ಎಲ್ಲೆಲ್ಲಿ ಬೆನಿಫಿಟ್ಸ್ ಯಾವ ಯಾವ ಸೆಕ್ಟರ್ ಗೆ ಅನುಕೂಲ ಆಗಬಹುದು ಈ ರೀತಿಯ ಮಾಹಿತಿ ನಮಗೆ ಇಂತಹ ಕೇಸ್ ಸ್ಟಡೀಸ್ ಅಲ್ಲಿ ಸಿಗುತ್ತೆ ಸೊ ಅದನ್ನ ನಾನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ ಆಗ ನಮಗೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗಬಹುದು ಅನ್ನೋ ಅಂತ ಮಾಹಿತಿ ಸಿಗುತ್ತೆ ಹಾಗಾಗಿ ನಾನು ಈ ಒಂದು ಮೆಥಡ್ ಅನ್ನ ಬಳಸ್ತೀನಿ ಹಾಗೆ ನೆಕ್ಸ್ಟ್ ಮ್ಯಾಗ್ಝೈನ್ಸ್ ಸೊ ನಾನು ಹಲವಾರು ಮ್ಯಾಗ್ಝೈನ್ಸ್ ಅನ್ನು ಓದ್ತೀನಿ ಬಟ್ ಇಲ್ಲಿ ನನಗೆ ಒಂದು ಸ್ಪೆಷಲ್ ಬೆನಿಫಿಟ್ ಇದೆ ಅದೇನಂತಂದ್ರೆ ನಾನು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಕಾಲೇಜ್ ಲೈಬ್ರರಿ ಲೈಬ್ರರಿಯಲ್ಲಿ ಹಲವಾರು ಗಳು ಸಿಗುತ್ತೆ ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಳ್ತೀನಿ ಕೆಲವೊಂದು ಪ್ರಿಂಟ್ ಅಲ್ಲಿ ಸಿಗುತ್ತೆ ಕೆಲವೊಂದು ಡಿಜಿಟಲ್ ಎಡಿಷನ್ ಸಿಗುತ್ತೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಮ್ಯಾಗ್ಝೈನ್ ಆದ್ರೂ ಓದ್ತೀನಿ ಗೆ ಸಂಬಂಧಪಟ್ಟಂತೆ ಸೊ ಇದು ನಮಗೆ ತುಂಬಾ ಬೆನಿಫಿಟ್ ಅನ್ನ ಕೊಡುತ್ತೆ ಹಾಗೆ ತುಂಬಾ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಕೆಲವೊಂದು ಮ್ಯಾಗಝೈನ್ಸ್ ಅನ್ನ ನಾನು ನೋಡೋ ಹೇಳೋದಾದ್ರೆ ನಾನು ಯೂಶುಲಿ ಮಿಸ್ ಮಾಡದೆ ಓದೋಂತ ಗಳು ಅಂತಂದ್ರೆ ವೆಲ್ತ್ ಇದು ಎವ್ರಿ ಮಂಡೇ ಬರುತ್ತೆ ವೀಕ್ಲಿ ಮ್ಯಾಗ್ಝೈನ್ ಸೊ ಇದನ್ನ ಮಿಸ್ ಮಾಡದೆ ನಾನು ಓದ್ತೀನಿ ಇದರಲ್ಲೂ ಕೂಡ ಹಲವಾರು ವಿಚಾರಗಳನ್ನ ತಿಳ್ಕೊಳ್ತೀನಿ ಇದರಲ್ಲಿ ತಿಳ್ಕೊಂಡಂತ ವಿಚಾರಗಳನ್ನೇ ನಿಮ್ಮ ಮುಂದೆ ಕೂಡ ತಂದಿದ್ದೀನಿ ಹಲವಾರು ವಿಡಿಯೋಗಳಲ್ಲಿ ಹಾಗೆ ನಾನು ಇದು ಒಂದೆಲ್ಲ ಇನ್ನೂ ಹಲವಾರು ಮ್ಯಾಗ್ಝಿನ್ ಗಳನ್ನ ಓದ್ತೀನಿ ಅದರಲ್ಲಿ ನಾನು ಕೆಲವೊಂದು ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ಟುಡೇ ಸೊ ಟುಡೆಲಿ ಮಿಸ್ ಮಾಡದೆ ಬಿಸಿನೆಸ್ ಟುಡೇ ಮ್ಯಾಗ್ಝೀನ್ ಅನ್ನ ಹಾಗೆ ನೆಕ್ಸ್ಟ್ ಬಿಸ್ನೆಸ್ ಇಂಡಿಯಾ ಮ್ಯಾಗ್ಝಿನ್ ಓದ್ತೀನಿ ಹಾಗೆ ನೆಕ್ಸ್ಟ್ ಫಾರ್ಚೂನ್ ಇಂಡಿಯಾ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಸುಮಾರು ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳ ಕೂಡ ಸಿಗುತ್ತೆ ಹಾಗೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಅಪ್ಡೇಟ್ಸ್ ಸಿಗುತ್ತೆ ಸೊ ಹಾಗಾಗಿ ನಾನು ಈ ಮ್ಯಾಗ್ಝೀನ್ ಅನ್ನು ಕೂಡ ಫಾಲೋ ಮಾಡ್ತೀನಿ ಮತ್ತೆ ಇಂಡಿಯಾ ನಮಗೆ ಅಕ್ಸೆಸಿಬಲ್ ಸಿಗುತ್ತೆ ಸೊ ಅದನ್ನು ಕೂಡ ಓದ್ತೀನಿ ಹಾಗೆ ನೆಕ್ಸ್ಟ್ ಬಿಸಿನೆಸ್ ವರ್ಲ್ಡ್ ಸೊ ಈ ಮ್ಯಾಗಜೀನ್ ಕೂಡ ಓದ್ತೀನಿ ಜೊತೆಗೆ ವ್ಯಾಲ್ಯೂ ರಿಸರ್ಚ್ ಈ ವೆಬ್ಸೈಟ್ ಅನ್ನು ಕೂಡ ಫಾಲೋ ಮಾಡ್ತೀನಿ ಇದರಲ್ಲೂ ಕೂಡ ಒಳ್ಳೊಳ್ಳೆ ಆರ್ಟಿಕಲ್ಸ್ ಸಿಗುತ್ತೆ ಒಳ್ಳೊಳ್ಳೆ ಮಾಹಿತಿಯನ್ನ ಇವರು ಕೂಡ ಪಬ್ಲಿಷ್ ಮಾಡ್ತಾರೆ ಸೊ ಇದನ್ನು ಕೂಡ ಮಿಸ್ ಮಾಡದೆ ಓದ್ತೀನಿ ಸೊ ಅಟ್ ಲೀಸ್ಟ್ ಒಂದು ವಾರದಲ್ಲಿ ಏಳರಿಂದ ಎಂಟು ಮ್ಯಾಗಜೀನ್ ಗಳನ್ನ ಓದ್ತೀನಿ ಇವೆಲ್ಲನು ಕೂಡ ವೀಕ್ಲಿ ಮ್ಯಾಗಜೀನ್ಸ್ ಪ್ರತಿ ವಾರ ಕೂಡ ಬರುವಂತ ಮ್ಯಾಗಜೀನ್ಸ್ ಗಳು ಸೊ ಆಲ್ಮೋಸ್ಟ್ ಎಲ್ಲಾನು ಕೂಡ ಓದ್ತೀನಿ ಅಟ್ ಲೀಸ್ಟ್ ಒಂದ್ ದಿನಕ್ಕೆ ಒಂದ್ ಮ್ಯಾಗ್ಝೀನ್ ಏನಾದ್ರು ಓದ್ಬೇಕು ಅನ್ನೋ ಅಂತ ಟಾರ್ಗೆಟ್ ಇರುತ್ತೆ ನನಗೆ ಅಂದ್ರೆ ನಾನೇ ಹಾಕೊಂಡಿರ್ತೀನಿ ಸೊ ಅದನ್ನ ಫುಲ್ಫಿಲ್ ಕೂಡ ಮಾಡ್ಕೊಳ್ತೀನಿ ಹಾಗಾಗಿ ನನಗೆ ವಿಡಿಯೋಗಳಿಗೆ ಕಂಟೆಂಟ್ ಸಮಟೈಮ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ನಾನು ನಿಮ್ಗೂ ಇಷ್ಟೇ ರೀಡ್ ನಾನು ಪದೇ ಪದೇ ರಿಪೀಟ್ ಮಾಡ್ತೀನಿ ರೀಡ್ 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 ನೀವು ಎಷ್ಟು ಜಾಸ್ತಿ ಓದ್ತಿರೋ ಅಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಆದ್ರೆ ಇಲ್ಲಿ ನಮ್ಗೊಂದು ಸಮಸ್ಯೆ ಇದೆ ಈ ಎಲ್ಲ ಮಾಹಿತಿಗಳು ಕೂಡ ಇಂಗ್ಲಿಷ್ ಅಲ್ಲೇ ಸಿಗೋದು ಸೊ ಕನ್ನಡಿಗರಿಗೆ ಅದೊಂದು ಸಮಸ್ಯೆ ಯಾವುದೇ ಮ್ಯಾಗ್ಝೈನ್ ಇಲ್ಲ ಗೆ ಸಂಬಂಧಪಟ್ಟಂತ ಮ್ಯಾಗ್ಝೈನು ಕನ್ನಡದಲ್ಲಿ ಸೊ ಅದೊಂದು ನಮಗೆ ಡಿಸ್ಅಡ್ವಾಂಟೇಜ್ ಹೌದು ಆದರೆ ಬೇರೆ ದಾರಿ ಇಲ್ಲ ನಾನು ಕೂಡ ಪೂರ್ತಿ ಕನ್ನಡ ಮೀಡಿಯಂ ಅಲ್ಲೇ ಓದ್ದೋನು ಹಾಗಾಗಿನೇ ನನಗೂ ಕೂಡ ಬರೋದು ಅರ್ಧಂಬರ್ಧ ಇಂಗ್ಲೀಷೇ ನಾನೇನು ಇಂಗ್ಲಿಷ್ ಅಲ್ಲಿ ಮಾಸ್ಟರ್ ಅಲ್ಲ ಕೆಲವೊಂದ್ಸಲ ಟ್ರಾನ್ಸ್ಲೇಟ್ ಮಾಡುವಾಗ ತಪ್ಪುಗಳನ್ನು ಮಾಡ್ತೀನಿ ಸೊ ನೀವು ಅದನ್ನ ಅಬ್ಸರ್ವ್ ಮಾಡಿರ್ಬೋದು ಕೂಡ ವಿಡಿಯೋದಲ್ಲಿ ಬಟ್ ಸ್ಟಿಲ್ ಓದ್ತೀನಿ ಅರ್ಥ ಆಗುತ್ತೆ ತೊಂದ್ರೆ ಇಲ್ಲ ಡಿಕ್ಷನರಿ ಇಟ್ಕೊಂಡಾಗ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ಒಂದು ಡಿಸ್ಅಡ್ವಾಂಟೇಜ್ ಅನ್ನ ನಾವು ಓದೋದ್ರ ಮೂಲಕ ಅಡ್ವಾಂಟೇಜನ್ನಾಗಿ ಮಾಡ್ಕೊಳ್ಬೇಕು ಸೊ ನಾನು ಇಷ್ಟು ಗಳನ್ನ ಬಳಸ್ಕೊಳ್ತೀನಿ ಓದ್ಲಿಕ್ಕೆ ಅದು ನನಗೆ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ನಿಮ್ಮ ಮುಂದೆ ತರಲಿಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗೆ ಇಷ್ಟು ಸಮಯ ಇಲ್ಲಿಂದ ಸಿಗುತ್ತೆ ಅಂತ ನೀವು ಪ್ರಶ್ನೆ ಕೇಳ್ಬೋದು ಸಮಯ ಸಿಗೋಲ್ಲ ನಾವು ಮಾಡ್ಕೊಳ್ಬೇಕಾಗುತ್ತೆ ನಾನು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡೋನು ಕೆಲಸ ಮಾಡ್ಕೊಂಡು ಸಮಯ ಸಿಕ್ಕಾಗೆಲ್ಲ ಅದನ್ನ ಬಳಸ್ಕೊಂಡು ಇಷ್ಟೆಲ್ಲ ಓದ್ತೀನಿ ನನಗೇನು ಮ್ಯಾಕ್ಸಿಮಮ್ ಒಂದು ಟೂ ಅವರ್ಸ್ ಸಿಕ್ಕರೆ ಸಾಕು ಇಷ್ಟೆಲ್ಲಾನು ಕೂಡ ಕವರ್ ಮಾಡಿರ್ತೀನಿ ಹಾಗಾಗಿನೇ ಹೇಳಿದ್ದು ನಿಮ್ಗೆ ಅಟ್ಲೀಸ್ಟ್ ಥರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಕೊಡಿ ಒಂದಿನಕ್ಕೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ವಿಚಾರಗಳನ್ನ ತಿಳ್ಕೊಳಿಕೆ ಹಾಗೆ ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳಿಕ್ಕೆ ಸೊ ಅಷ್ಟು ಎನ್ಅು ಯಾಕಂದ್ರೆ ನೀವು ಒಂದು ಗಂಟೆ ಕೊಟ್ಟರೆ ಅಂತಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ಗಂಟೆ ಕೊಟ್ಟಂಗೆ ಕಾಂಪೌಂಡಿಂಗ್ ಬೆನಿಫಿಟ್ ಅಲ್ಲೂ ಕೂಡ ಸಿಗುತ್ತೆ ಸಮಯದಲ್ಲೂ ಕೂಡ ಹಾಗೆ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗಲೂ ಕೂಡ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಏನ್ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ